ಬೀದರ್ ಜಿಲ್ಲೆ ಜನರ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಸಹಾಯವಾಣಿಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಬಹಳ ಖುಷಿಯಿಂದ ಅದನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಆ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಕಾರ್ಯ ಅವರು ಮಾಡ್ತಾ ಇದ್ದಾರೆ. ಇದು ನಿಜವಾದ ಸೇವಾ ಕಾರ್ಯ. ಇದು ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವರು ಹೆಚ್ಚಿನ ಒಂದು ಶ್ರಮ ವಹಿಸಲಿ ಅಂತ ಹೇಳಿ ಹಾರೈಸಿ ಅವರಿಗೆ ಶುಭವನ್ನು ಕೋರುತ್ತೇನೆ. ಈ ದಿನ ನ್ಯೂಸ್ ಸಹಾಯವಾಣಿ ಚಂದ ಅತ್ಯುತ್ತಮವಾಗಿ ಬೆಳೀಲಿ, ಎಲ್ಲರಿಗೂ ಜನಪ್ರಿಯ ಆಗಲಿ, ಇನ್ನು ಹೆಚ್ಚೆಚ್ಚು ಅದು ವಿಸ್ತಾರ ಆಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೀನಿ. ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಈ ದಿನ .com ಬೀದರ್ ಜಿಲ್ಲೆಯಲ್ಲಿ ಸಹಾಯವಾಣಿಯನ್ನ ಆರಂಭಿಸಿದ್ದು, ಮಾರ್ಚ್ 3ರಂದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಸಹಾಯವಾಣಿ ಪೋಸ್ಟರ್ ಬಿಡುಗಡೆಗೊಳಿಸಿದರು. ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ದಿನ ಮಾಧ್ಯಮ ಹೆಚ್ಚಿನ ಶ್ರಮ ವಹಿಸಲಿ ಎಂದು ಸರ್ಕಾರದ ಪರವಾಗಿ ಹಾರೈಸಿದರು. ಇವತ್ತು ಬೀದರ್ ಸಹಾಯವಾಣಿ ಅವರು ಸುಮಾರು 2 ವರ್ಷದಿಂದ ದೃಶ್ಯ ಮಾಧ್ಯಮದಲ್ಲಿ, ಸುದ್ದಿ ಮಾಧ್ಯಮದಲ್ಲಿ ವಸ್ತುನಿಷ್ಠ ಸುದ್ದಿಯನ್ನು ಜನರಿಗೆ, ಜನಸಾಮಾನ್ಯರಿಗೆ ಮುಟ್ಟಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಜನರ ಒಂದು ಹೆಮ್ಮೆಗೆ ಪಾತ್ರರಾಗಿದ್ದಾರೆ. ನಿಷ್ಪಕ್ಷಪಾತವಾದಂತಹ ಒಂದು ವಿಷಯಗಳನ್ನು ಸಮಾಜದ ಉನ್ನತಿಗಾಗಿ ಜನರ ಗಮನಕ್ಕೆ ತರ್ತಾ ಇದ್ದಾರೆ. ಅವರು ಬೀದರ್ ಜಿಲ್ಲೆ ಜನರ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಸಹಾಯವಾಣಿಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಬಹಳ ಖುಷಿಯಿಂದ ಅದನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ. ಇವತ್ತು ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಶೋಷಿತರು, ಬಡವರು, ರೈತರು, ಕೃಷಿಕರು, ಕಾರ್ಮಿಕರು ಅನೇಕ ಸಂಕಷ್ಟಗಳಿಂದ, ಇವತ್ತು ಸಮಸ್ಯೆಗಳಿಂದ ಅವರು ಕಷ್ಟದಲ್ಲಿದ್ದಾರೆ. ಇವತ್ತು ಅನೇಕ ರೀತಿಯಲ್ಲಿ ನಾವು ನೋಡ್ತೀವಿ, ಸರ್ಕಾರ ಅನೇಕ ಕಾರ್ಯಕ್ರಮಗಳು ಮಾಡಿದ್ರು ಆ ಕಾರ್ಯಕ್ರಮ ಜನರ ತನಕ ಮುಟ್ತಾ ಇದೆ ಇಲ್ಲ ಅನ್ನುವಂಥದ್ದು ಇವತ್ತು ಎಲ್ಲರಿಗೂ ಗೊತ್ತಾಗಬೇಕಾಗ್ತದೆ. ಆ ರೀತಿಯಲ್ಲಿ ಈ ಒಂದು ಸಹಾಯವಾಣಿ, ಈ ದಿನ ಸಹಾಯವಾಣಿ, ಈ ದಿನ ನಮ್ಮ ನ್ಯೂಸ್ ಸಹಾಯವಾಣಿಯವರು ರಾಜ್ಯದಾದ್ಯಂತ ಹಿಂದಿನ ಈ ಒಂದು ಬಹಳಷ್ಟು ಕಲುಷಿತವಾದಂಥ ಒಂದು ವಾತಾವರಣದಲ್ಲಿ ತಮ್ಮದೇ ಆದಂಥ ಒಂದು ಚಾಪನ್ನು ಇಟ್ಟುಕೊಂಡು ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ, ಇದ್ದದ್ದಿದ್ದ ಹಾಗೆ ನಿರ್ಬಡೆಯಿಂದ ಇವತ್ತು ಸುದ್ದಿಯನ್ನು ಜನರಿಗೆ ಮುಟ್ಟಿಸಿ ಸಮಾಜದಲ್ಲಿ ಪರಿವರ್ತನೆ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ನನ್ನ ಪರವಾಗಿ, ಸರ್ಕಾರದ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿ ಇನ್ನೂ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವರು ಹೆಚ್ಚಿನ ಒಂದು ಶ್ರಮ ವಹಿಸಲಿ ಅಂತ ಹೇಳಿ ಹಾರೈಸಿ ಅವರಿಗೆ ಶುಭವನ್ನು ಕೋರುತ್ತೇನೆ. ಸಮಾಜದಲ್ಲಿ ಶೋಷಿತರ, ನಿರ್ಗತಿಕರ ನೋವು, ಸಮಸ್ಯೆಗಳಿಗೆ ಸ್ಪಂದಿಸುವ ಪ್ರಾಮಾಣಿಕ ಪ್ರಯತ್ನ ಈ ದಿನ .com ನ್ಯೂಸ್ ಮಾಡುತ್ತಿದೆ. ಇದೇ ನಿಜವಾದ ಜನಪರ ಮಾಧ್ಯಮ ಸೇವಾ ಕಾರ್ಯ ಎಂದು ಬಸವ ಕಲ್ಯಾಣ ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಭಾಲ್ಕಿ ಹಿರೇಮಠದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಹೇಳಿದರು. ಶರಣ ಬಂಧುಗಳೇ, ಈ ದಿನ ನ್ಯೂಸ್ ಸಹಾಯವಾಣಿ ಬಹಳ ಅತ್ಯುತ್ತಮ ಕೆಲಸ ಮಾಡ್ತಾ ಇದೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಆ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಕಾರ್ಯ ಅವರು ಮಾಡ್ತಾ ಇದ್ದಾರೆ. ಇದು ನಿಜವಾದ ಸೇವಾ ಕಾರ್ಯ. ಇದು ಅಂದರೆ ಯಾರು ನಿಸ್ಸಹಾಯಕರು, ಅಬಲೆಯರು, ಯಾರಿಗೇನೂ ಮಾಹಿತಿ ಇಲ್ಲ ಅಂಥವ್ರ ಕಷ್ಟ ನೋವು ಸುಖ ದುಃಖಗಳಿಗೆ ಸ್ಪಂದಿಸಿ ಅವರಿಗೆ ಅವರ ಕಷ್ಟಗಳನ್ನು ಬಯಲಿಗೆ ತಂದು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ಒಂದು ಮಾರ್ಗ ನಮ್ಮ ಈ ದಿನ ನ್ಯೂಸ್ ಸಹಾಯವಾಣಿ ಮಾಡ್ತಾ ಇದೆ. ಅದಕ್ಕೆ ವಿಶೇಷವಾಗಿ ನಮ್ಮ ಬಾಲಾಜಿ ಕುಮಾರ್ ಅವರು ಅದಕ್ಕೆ ಬಹಳ ಅರ್ಥಪೂರ್ಣವಾಗಿ ಅದು ಮುಂದುವರಿತಾ ಇದ್ದಾರೆ. ಅದನ್ನು ಈಗಾಗಲೇ ಜನಪ್ರಿಯ ಆಗಿದೆ, ಇನ್ನೂ ಹೆಚ್ಚೆಚ್ಚು ಜನಪ್ರಿಯ ಆಗಲಿ. ಇನ್ನೂ ಸಮಾಜದಲ್ಲಿ ಅನೇಕರು ಅನೇಕ ಕಷ್ಟದಲ್ಲಿದ್ದಾರೆ. ಆ ಕಷ್ಟಗಳನ್ನು ಅವ್ರ ಸಮೀಪ ಹೋಗಿ ಅವರಿಗೆ ಕೇಳಿ ಭೇಟಿಯಾಗಿ ಅವ್ರಿಗೆ ಸ್ಪಂದಿಸಿ ಅವ್ರಿಗೆ ಪರಿಹಾರ ಮಾಡಿ ಕೊಟ್ಟು ಅದನ್ನು ನ್ಯೂಸ್ ಮಾಡಿದರೆ
ಇನ್ನೂ ಹೆಚ್ಚಿಗೆ ಉಪಯೋಗ ಆಗ್ತದೆ. ಮತ್ತು ಇನ್ನೊಂದೇನಂದರೆ ಒಳ್ಳೆಯ ಕೆಲಸ ಮಾಡೋರಿಗೂ ಬೆಳಕಿಗೆ ತರಬೇಕು ಅನೇ ಅಂದರೆ ಇನ್ನೊಬ್ಬರಿಗೂ ಅದು ಒಳ್ಳೆಯ ಕೆಲಸ ನಾನು ಮಾಡಬೇಕು ಅನ್ನುವಂಥ ಪ್ರೇರಣೆ ಬರುತ್ತೆ. ನಾವು ಕೆಟ್ಟದ್ದು ಹೆಚ್ಚು ಬಿಂಬಿಸೋದಕ್ಕಿಂತ ಒಳ್ಳೇದು ಹೆಚ್ಚು ಬಿಂಬಿಸಿದ್ರೆ ಅದು ಇನ್ನೊಬ್ಬರಿಗೆ ಪ್ರೇರಣಾದಾಯಕ ಆಗ್ತದೆ. ಇನ್ನೊಬ್ರು ನಾನು ಹಂಗೆ ಅವ್ರಂಗೆ ಏನಾರ ಸ್ವಲ್ಪ ಮಾಡ್ಬೋದಲ್ಲ ಅನ್ನುವಂಥ ಭಾವ ಅದು ಬರ್ತದೆ. ಆ ದಿಸೆಯಲ್ಲಿ ಅವರು ನಮ್ಮ ಬಾಲಾಜಿಯವರು ಚಿಂತನೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ಈ ದಿನ ನ್ಯೂಸ್ ಸಹಾಯವಾಣಿ ಚೆಂದ ಅತ್ಯುತ್ತಮವಾಗಿ ಬೆಳೀಲಿ, ಎಲ್ಲರಿಗೂ ಜನಪ್ರಿಯ ಆಗಲಿ, ಇನ್ನು ಹೆಚ್ಚೆಚ್ಚು ಅದು ವಿಸ್ತಾರ ಆಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೀನಿ. ಧನ್ಯವಾದ. ಶರಣು ಶರಣಾರ್ಥಿ. ನೀವು ಕೂಡ ನಿಮ್ಮ ಊರು, ತಾಲೂಕು, ಸಮುದಾಯ ಸಂಬಂಧಿತ ಸಮಸ್ಯೆಗಳ ಸುದ್ದಿ ವಿಡಿಯೋಗಳನ್ನು ಈ ನಂಬರ್ಗೆ ವಾಟ್ಸಪ್ ಕಳುಹಿಸಬಹುದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.